ನೀವು ನೋಡ್ತಾ ಇದ್ದೀರಾ ಎಚ್ಸಿಎನ್ ನ್ಯೂಸ್. ಎಚ್ಸಿಎನ್ ನ್ಯೂಸ್ ಗೆ ಸ್ವಾಗತ, ನಾನು ಗಜಾನನ್. ಸಂಕೇಶ್ವರ್ ಪುರಸಭೆ ಸ್ಥಾಯಿ ಸಮಿತಿಯ ಮೊದಲನೆಯ ಸಭೆಯನ್ನು ಪುರಸಭೆ ಕಾರ್ಯಾಲಯದಲ್ಲಿ ನಡೆಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ಸುನೀಲ್ ಪರ್ವತರಾವ್ ಇವರು ವಹಿಸಿದ್ದರು. ಸಭೆಗೆ ಪುರಸಭೆ ಮುಖ್ಯಾಧಿಕಾರಿಗಳಾದ ಜಗದೀಶ್ ಇಟಿ, ಅಭಿಯಂತರರಾದ ರವೀಂದ್ರ ಗಡಾದ್ ಮತ್ತು ಸ್ಥಾಯಿ ಸದಸ್ಯರು ಭಾಗವಹಿಸಿದ್ದರು. ಸಭೆಯಲ್ಲಿ ನಗರದಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚಿಸಲಾಯಿತು. ಸಮಸ್ಯೆಗಳಿರುವ ನಗರದ ಆಯಾ ಸ್ಥಳಕ್ಕೆ ಅಧಿಕಾರಿಗಳು ಮತ್ತು ಸದಸ್ಯರು ಜೊತೆ ಹೋಗಿ ಪರಿಶೀಲನೆ ಮಾಡಿದ ಬಳಿಕ ನಮ್ಮ ಎಚ್ಸಿಎನ್ ನ್ಯೂಸ್ನೊಂದಿಗೆ ಮಾತನಾಡಿದ ಇವರು ಈ ರೀತಿ ಹೇಳಿದರು. ಮಾನ್ಯ ಸಚಿವರ ಮಾರ್ಗದರ್ಶನದಲ್ಲಿ ನಾವು ಸ್ವಚ್ಛತೆಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ನಮ್ಮ ನಗರ ಸ್ವಚ್ಛ ನಗರ ಹಾಗೂ ಸುಂದರ ನಗರವೆಂದು ಕಾರ್ಯರೂಪದಲ್ಲಿ ತರುವ ಪ್ರಯತ್ನ ಮಾಡಲಾಗುವುದು ಎಂದು ಹೇಳಿದರು. ಇವರು ಮುಂದೆ ಮಾತನಾಡುತ್ತಾ, ಪ್ರಥಮವಾಗಿ ಈ ಭಾಗದ ಆರಾಧ್ಯ ದೇವತೆ ಶಂಕರಲಿಂಗ ಹಾಗೂ ದುರ್ಗಂದೇಶ್ವರ ನಮಿಸಿ ಮೊದಲನೇ ಸಲ ಸ್ಥಾಯಿ ಕಮಿಟಿ ಮೀಟಿಂಗ್ ಇವತ್ತು ಆಯಿತು. ಅದರಲ್ಲಿ ನಾವು ಮೊದಲನೇದಾಗಿ ನಮ್ಮ ಮಾನ್ಯ ಶಾಸಕರು ಹೇಳಿದ ಹಾಗೆ ಸ್ವಚ್ಛತೆ ಬಗ್ಗೆ ಗಮನ ಹೆಚ್ಚಾಗಿ ಹರಿಸಿದ್ದೇವೆ. ಈ ಕ್ಲೀನಿಂಗ್ಸ್ ಅಂದರೆ ಈ ಸ್ವಚ್ಛತೆ ಬಗ್ಗೆ ಸಿಸ್ಟಮ್ ಚೇಂಜ್ ಮಾಡಿದ್ದೇವೆ. ಇದೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೇವೆ ನಮ್ಮ ಶಂಕೇಶ್ವರ ಭಾಗದಲ್ಲಿ. ನಮ್ಮೆಲ್ಲ ಕೌನ್ಸಿಲರು ಹಾಗೂ ಕಮಿಟಿ ಸ್ಟ್ಯಾಂಡಿಂಗ್ ಕಮಿಟಿ ಕೌನ್ಸಿಲರ್ಸ್ ಎಲ್ಲರೂ ಸೇರಿ ಇದೊಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೇವೆ. ಅದಕ್ಕೆ ನಾ ಶಂಕೇಶ್ವರ ಜನರಿಂದ ಹಾಗೂ ನಮ್ಮ ಅಧಿಕಾರಿ ವರ್ಗಗಳಿಂದ ಇದಕ್ಕೆ ಸಹಕಾರವನ್ನು ಬಯಸಿದ್ದೇನೆ. ಅದರಂತೆ ಎರಡನೇದಾಗಿ ರಸ್ತೆ ಗುಂಡಿಗಳನ್ನು ಮುಚ್ಚುವುದು, ಅದರಂತೆ ಚರಂಡಿ ಹಾಗೂ ಸಿಡಿ, ಕೆಲವು ಸಿಡಿಗಳು ರಿಪೇರಿ ಇದೆ, ಆ ರಿಪೇರಿ ಸಲುವಾಗಿ ಹಾಗೂ ಹೊಸ ಸಿಡಿ ಸಲುವಾಗಿ. ಮತ್ತೊಂದು ಹೇಳಬೇಕಂದ್ರೆ ಈ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಕೆಲವು ಭಾಗದಲ್ಲಿ ನೀರಿನ ಪ್ರಾಬ್ಲಮ್ ಇದೆ. ಅದನ್ನು ಸಹ ನಾವು ಆದ್ಯತೆ ಕೊಟ್ಟು ಅದನ್ನು ಕೆಲವು ಬರುವ ಒಂದು ತಿಂಗಳಲ್ಲಿ ಅದನ್ನು ಸಹ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಂ, ಈಗ ಪ್ರಥಮವಾಗಿ ನಾವೀಗ ನಾಲ್ಕರಿಂದ ಐದು ವಾರ್ಡ್ ಇವತ್ತೇ ನಾವು ಎಲ್ಲ ಕೌನ್ಸಿಲರ್ ಸೇರಿ ವಿಸಿಟ್ ಮಾಡಿದ್ದೇವೆ. ನಮ್ಮ ಕೂಡ ಇಂಜಿನಿಯರ್ ಹಾಗೂ ಚೀಫ್ ಆಫೀಸರ್ ಇಟಿ ಸಾಹೇಬರು ಬಂದಿದ್ದರು. ಅದು ಪರ್ಸ್ನಲಾಗಿ ಎಲ್ಲರೂ ವಿಸಿಟ್ ಮಾಡಿ ಅದರಲ್ಲಿ ಏನು ನ್ಯೂನ್ಯತೆ ಇದೆ, ಅದನ್ನು ಹೇಗೆ ಸರಿಪಡಿಸಬೇಕು ಅದನ್ನು ಸಹ ನಾವು ಇವತ್ತು ಚರ್ಚಿಸಿದ್ದೇವೆ. ಅದನ್ನು ಸಹ ನಾವು ಬಹಳ ಆದಷ್ಟು ಬೇಗನೆ ಅವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೇವೆ. ಕಸ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆ ಇದೆ ಶಂಕೇಶ್ವರಕ್ಕೆ. ಅದು ಈ ಹೊಸ ಸಿಸ್ಟಮ್ದಲ್ಲಿ ಅದನ್ನು ನಾವು ಒಂದು ಪ್ರಯೋಗ ಮಾಡ್ತಾ ಇದ್ದೇವೆ. ಕಸ ತೆಗೆಯೋದು ಹಿಡಿದು ವಿಲೇವಾರಿ ಹೇಗಾಗಬೇಕು ಆ ಪ್ರಯೋಗ ಬರುವ ಗುರುವಾರ ಮೊದಲು ವಾರ್ಡ್ ನಂಬರ್ ಯಾವುದು ನಿಮ್ದು? ಒಂಬತ್ತು. ವಾರ್ಡ್ ನಂಬರ್ 9 ಹಾಗೂ ಅದರ ಇವಂದು ಉಮೇಶ್ ಕಂಬಳೆಂದು ವಾರ್ಡ್ ಹದಿನಾಲ್ಕು ನಂಬರ್ 9 ಹಾಗೂ 14 ವಾರ್ಡ್ಗಳಲ್ಲಿ ನಾವು ಪ್ರಥಮವಾಗಿ ಈ ಪ್ರಯೋಗ ಮಾಡ್ತಾ ಇದ್ದೇವೆ. ಬರುವ ಗುರುವಾರ ಮುಂಜಾನೆ 6:30 ನಾ ಎಲ್ಲ ಕೌನ್ಸಿಲರ್ಗೆ ಅಧ್ಯಕ್ಷರ ಪರವಾಗಿ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರ ನನ್ನ ಪರವಾಗಿ ಎಲ್ಲರೂ ಈ ವಾರ್ಡ್ಗಳಿಗೆ ಬಂದು ಭೇಟಿ ಕೊಡಬೇಕಾಗಿ ವಿನಂತಿಸುತ್ತೇನೆ. ಬಸಮನಿಯವರು ಮಾತನಾಡುತ್ತಾ ಈ ರೀತಿ ಹೇಳಿದರು. ನಮಗೆ ಒಳ್ಳೆಯ ಕಾರ್ಯ ಮಾಡಲು ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಸಿಕ್ಕಿರುವುದಕ್ಕೆ ಎಲ್ಲ ಸದಸ್ಯರು ಖುಷಿ ಪಡುತ್ತೇವೆ. ಇವರು ಮುಂದೆ ಮಾತನಾಡುತ್ತಾ, ಮೊದಲಿಗೆ ನಮ್ಮ ಸಚಿವರಾದಂಥ ಉಮೇಶನ ಕತ್ತಿಯವರ ಆದೇಶದ ಮೇರೆಗೆ ಇವತ್ತು ಸಂಕೇಶ್ವರ ಪುರಸಭೆಯಲ್ಲಿ ಪ್ರಥಮವಾಗಿ ಸ್ಥಾಯಿ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಸುನೀಲ ಪರ್ವತರವರು ವಹಿಸಿಕೊಂಡಿದ್ದರು. ಅದೇ ತೆರನಾಗಿ ಅಭಿಯಂತಕರಾದಂಥ ರವೀಂದ್ರ ಗಡಾದ್ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳಂಥ ಜಗದೀಶ್ ಶೆಟ್ಟಿಯವರು ಸಹ ಇದ್ದರು. ಅದರ ಜೊತೆಗೆ ಎಲ್ಲ ಒಂದು ಸ್ಥಾಯಿ ಸಮಿತಿಯ ಸದಸ್ಯರು ಇದ್ದರು. ಇವತ್ತು ಮುಖ್ಯವಾಗಿ ಸಂಕೇಶ್ವರದಲ್ಲಿ ಗಟಾರಗಳದೊಂದು ದೊಡ್ಡ ಸಮಸ್ಯೆ ಇದೆ. ಇವತ್ತು ಈ ಗಟಾರಗಳಾಯಿತು, ಸಿಡಿಗಳಾಯಿತು, ಸ್ವಚ್ಛತೆ ಆಯಿತು. ಇವತ್ತು ನಮಗೆ ಒಂದು ಒಳ್ಳೆಯ ಒಂದು ಕೆಲಸ ಮಾಡುವಂಥ ಇವತ್ತು ನಮಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸಿಕ್ಕಿದ್ದಾರೆ. ಅದಕ್ಕೆ ನಾವು ಎಲ್ಲ ಇವತ್ತು ಒಂದು ಎಲ್ಲ ಸದಸ್ಯರು ನಾವು ಖುಷಿ ಪಡ್ತೇವೆ.
ಯಾಕಂದರೆ ವಿಶೇಷವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಗ್ತಾರೋ ಬಿಟ್ಟುಬಿಡ್ತಾರೋ ನಾವು ನೋಡ್ತಾ ಬಗ್ಗೆ. ಅದಕ್ಕೆ ಇವತ್ತು ಅವರು ಒಂದು ಸಭೆ ಮುಗಿದ ತಕ್ಷಣ ಸಹ ಇವತ್ತು ವಾರ್ಡ್ ನಂಬರ್ 3 ಆಯಿತು, ವಾರ್ಡ್ ನಂಬರ್ 18 ಆಯಿತು, ಒಂದು 2-3 ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿ ಏನೇನು ಸಮಸ್ಯೆಗಳದಾವೆ, ಏನು ಕುಂದುಕೊರತೆಗಳದಾವೆ, ಬಡವರು ಜನಕ್ಕೆ ಕಷ್ಟಗಳಿಗೆ ಸ್ಪಂದಿಸುವಂಥ ಇವತ್ತು ಕೆಲಸ ಮಾಡಿದರು. ಅದೇ ಥರನಾಗಿ ಇವತ್ತು ಗುರುವಾರ ನಾನು ವಾರ್ಡ್ದಾಗಾಯಿತು, ಆಮೇಲೆ ಮತ್ತೊಬ್ಬರು ನಮ್ಮ ಸಹೋದರ ಉಮೇಶ್ ಕಾಂಬ್ಳೆ ವಾರ್ಡಿನಲ್ಲಾಯಿತು. ಏನೇನು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಅವರು ಒಂದು ರೂಪುರೇಷೆ ಹಾಕಿಕೊಟ್ಟಿದ್ದಾರೆ ಮುನ್ಸಿಪಾಲ್ಟಿ ಅವರಿಗೆ. ಅದೇ ಥರನಾಗಿ ಅವರು ಸಹ ಭಾಗವಹಿಸ್ತಾರೋ. ಅದಕ್ಕೆ ನಮ್ಮ ಸುತ್ತಮುತ್ತಲಿರುವಂಥ ನಮ್ಗೆ ಎಲ್ಲ ಸದಸ್ಯರು, ಅಂದರೆ ನಮ್ಮ ಹತ್ತಿರದ ಸದಸ್ಯರು ಏನಂದಾರಲ್ಲ, ಎಲ್ಲರೂ ಸಹ ಬೆಳಿಗ್ಗೆ 6:00 ಗುರುವಾರ ದಿವಸ ಬಂದು ಸ್ವಚ್ಛತೆ ಒಂದು ಪ್ರಯೋಗ ಮಾಡತ್ತೀವಿ, ಅದು ಸಕ್ಸಸ್ ಮಾಡಿಕೊಂಡು ಉಳಿದಂಥ ಎಲ್ಲ 23 ವಾರ್ಡ್ಗಳು ಸಹ ಆ ಪ್ರಯೋಗನ ಮಾಡಿ ಸಕ್ಸಸ್ ಕಂಡೋಣ ಅಂಥೇಳಿ, ಅಂದರೆ ಸಂಕೇಶ್ವರಕ್ಕೆ ಸ್ವಚ್ಛತೆಯ ಬಗ್ಗೆ ಒಂದು ಆದ್ಯತೆ ಕೊಡಬೇಕಂಥೇಳಿ ಎಲ್ಲರೂ ಒಂದು ವಿಚಾರಣೆ ಮಾಡಿದೆವು. ಅದಕ್ಕಾಗಿ ಇವತ್ತು ಎಲ್ಲ ಒಂದು ಸಂಕೇಶ್ವರದ ಎಲ್ಲ ಸಮಸ್ತ ಜನತೆ ಇದಕ್ಕೆ ಸಹಕಾರ ಕೊಡಬೇಕಂತ ಹೇಳಿ ನಮ್ಮ ಸ್ಥಾಯಿ ಸಮಿತಿಯ ಪರವಾಗಿ ಹಾಗೂ ನಮ್ಮ ಅಧ್ಯಕ್ಷರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಭೆಯಲ್ಲಿ ಮುಖ್ಯಾಧಿಕಾರಿಗಳಾದ ಜಗದೀಶ್ ಇಟಿ, ರವೀಂದ್ರ ಗಡಾತ್, ಪುರಸಭೆ ಸದಸ್ಯರಾದ ಸುಚಿತಾ ಪರೀಟ್, ರಿಜವಾನ ರಾಮ್ಪುರೆ, ಜಿತೇಂದ್ರ ಮರಡಿ, ಚಿದಾನಂದ್ ಕರ್ದೇನವರ್, ವಿನೋದ್ ನಾಯಿಕ್, ಸಂಜಯ್ ನಷ್ಟಿ ಉಪಸ್ಥಿತರಿದ್ದರು. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN News.